ಮಾನಸಿಕ ಸ್ಥೈರ್ಯವನ್ನು ತುಂಬಿ ಸಾರ್ವಜನಿಕರಿಗೆ ಸೇವೆ ಮಾಡತಕ್ಕಂತಹ ಒಂದು ಮನೋಭಾವವನ್ನು ಸೃಷ್ಟಿ ಸಾರ್ವಜನಿಕರಿಂದ ಆಗಬೇಕಾಗಿರ್ತಕ್ಕಂತ ಕೆಲಸ ಆಗಿಲ್ಲ. ಒಬ್ಬ ಅಧಿಕಾರಿ ತಮ್ಮ ಅಮೂಲ್ಯವಾದ ಜೀವವನ್ನು ಕಳ್ಕೊಂಡಿದ್ದಾರೆ. ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಿದ್ರೆ ಆರೋಗ್ಯ ಇಲಾಖೆಯಲ್ಲಿ ಯಾರೂ ಕೆಲಸ ಮಾಡೋದು ಕಷ್ಟ ಆಗುತ್ತೆ, ತಮ್ಮ ಪ್ರಾಣನೇ ಮುಖ್ಯ ಆಗುತ್ತೆ. ಮೈಸೂರು ಸಿಇಒ ಏನಿದ್ದಾರೆ ಪ್ರಶಾಂತ್ ಮಿಶ್ರಾ ಅವರು ವೈದ್ಯಾಧಿಕಾರಿಗಳಿಗೆ ಒತ್ತಡ ಹಾಕಿ ನೀವು ಇಷ್ಟು ಸ್ಯಾಂಪಲ್ ಮಾಡಲೇಬೇಕು, ಏನು ನಾಟಕ ಮಾಡ್ತಿದ್ದೀರಾ, ಆಟ ಆಡ್ತಾ ಇದ್ದೀರಾ, ನಿಮಗೆ ಜವಾಬ್ದಾರಿ ಇಲ್ವಾ ಅಂಥೇಳಿ ಮಾಡಿರೋದ್ರಿಂದ ಆಮೇಲೆ ಪ್ರತಿ ಮೀಟಿಂಗ್ಗಳಲ್ಲಿ ವೈದ್ಯರುಗಳಿಗೆ ಬೈಯೋದಿರ್ಬೋದು ಮತ್ತೊಂದಿರ್ಬೋದು, ಈ ಒತ್ತಡ ಹಾಕೋದ್ರಿಂದ ನೀವು ಮಾಡಲೇಬೇಕು ಇಷ್ಟು ಟಾರ್ಗೆಟ್ ಅಂಥೇಳಿ ಅವ್ರಿಗೆ ಮೇಲಿಂದ ಒತ್ತಡ ಇರುತ್ತೆ, ಆ ಒತ್ತಡನ ವೈದ್ಯರ ಮೇಲೆ ಹಾಕ್ತಾರೆ. ಆದರೆ ವೈದ್ಯರು ಮತ್ತು ಸಮಾಜದ ನಡುವೆ ಈ ಸಮಸ್ಯೆ ಏನಿದೆಯಲ್ಲ, ಜನರು ಮುಂದೆ ಬರದೇ ಇರೋದು, ಹಾಗಾಗಿಬಿಟ್ಟು ಆ ಒಂದು ಇದರಿಂದ ಅವ್ರ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಆತ್ಮಹತ್ಯೆಗೆ ಕಾರಣರಾದವರು ಯಾರಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು. ನೇರವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೈಸೂರು ಜಿಲ್ಲಾ ಪಂಚಾಯತ್ ಪ್ರಶಾಂತ್ ಮಿಶ್ರಾ ಏನಿದ್ದಾರೆ ಅವರನ್ನು ಅಮಾನತು ಮಾಡಬೇಕು. ವೈದ್ಯರದು ಸಣ್ಣ ಪುಟ್ಟ ವಿಷಯಗಳಿದ್ದರೆ ಎನ್ಕ್ವೈರಿ ಪೆಂಡಿಂಗ್ ಇಟ್ಟು ವಿಚಾರಣೆಯನ್ನು ಪೆಂಡಿಂಗ್ ಇಟ್ಬಿಟ್ಟು ಸಸ್ಪೆಂಡ್ ಮಾಡಿದ್ದೀವಿ ಅಂತೇಳಿ 10 ನಿಮಿಷದಲ್ಲಿ ಆರ್ಡರ್ ಬರುತ್ತೆ. ಈ ಒಂದು ಜೀವ ಹೋಗಿದೆ, ಅಮೂಲ್ಯವಾದ ಜೀವ ಹೋಗಿದೆ, ಒಬ್ಬ ವೈದ್ಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ಇಂಥ ಒಂದು ಸಮಯದಲ್ಲಿ ಯಾಕೆ ಒಬ್ಬ ಸಿಇಒನ ಮೇಲೆ ಕ್ರಮ ತಗೊಳಕ್ಕಾಗ್ತಿಲ್ಲ ಅಂತ. ಈಗ ಒಂದು ತಿಂಗಳ ಹಿಂದ್ಗಡೆ ಇದೇ ಒಂದು ಘಟನೆ ಬೀದರ್ ಜಿಲ್ಲಾಧಿಕಾರಿಗಳು ಒಂದು ಮಾಸಿಕ ಸಭೆಯಲ್ಲಿ ವೈದ್ಯರಿಗೆ ಲಾಠಿ ತಗೊಂಡು ಹೊಡೆದ್ರು, ಶ್ರೀರಾಮಚಂದ್ರ ಅಂತ ಅವ್ರ ಹೆಸರು. ಆ ಟೈಮಲ್ಲಿ ನಮ್ಮ ಕೇಂದ್ರ ಸಂಘದಿಂದ ನಾವು ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿದಾಗ ಮಾರನೇ ದಿವಸನೇ ಒಂದು ಸರ್ಕ್ಯುಲರ್ ಹೊರಡಿಸಿದ್ರು. ಏನು ಅಂತೇಳಿದರೆ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳನ್ನ ನೀವು ತುಂಬ ಗೌರವಯುತವಾಗಿ ಕಾಣಬೇಕು, ಅವ್ರ ಜೊತೆ ಸೌಜನ್ಯದಿಂದ ನಡ್ಕೊಳ್ಳಿ ಅಂಥೇಳಿ. ಅದಿನ್ನೂ ಬಂದು ಒಂದು ತಿಂಗಳು ಆಗಿಲ್ಲ, ಆಲೆಯೇ ಮತ್ತೆ ಈ ಥರದ ಪ್ರಕರಣಗಳು ಪುನರಾವರ್ತನೆ ಆಗ್ತಾಯಿದ್ರೆ ನಾವು ಈ ಒಂದು ಉಸಿರುಗಟ್ಟುವ ವಾತಾವರಣದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಪ್ರಶ್ನೆ ಆಗಿದೆ ನಮಗೆ.